ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಎಲ್ 2021 ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರು ಒಂದಿಷ್ಟು ರಿಕ್ರೂಟ್ಮೆಂಟ್ನ, ಐ ಮೀನ್ 52 ಪೋಸ್ಟ್ ಇಎಟಿ, ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟೆಕ್ನಿಷಿಯನ್ ಅನ್ನೋ ಪೋಸ್ಟ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ, ಯಾರು ಅಪ್ಲೈ ಮಾಡಬಹುದು, ಏಜ್ ಲಿಮಿಟ್ ಏನು, ಫೀಸ್ ಡೀಟೇಲ್ಸ್ ಏನಿರುತ್ತೆ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಯಾವ ತರ ಇರುತ್ತೆ, ಮಾರ್ಕ್ಸ್, ಐ ಮೀನ್ ಪೇಪರ್ ಯಾವ ತರ ಇರುತ್ತೆ, ಲೈಕ್ ಪೇಪರ್ ಒನ್ ಮತ್ತೆ ಪೇಪರ್ ಟು ಯಾವ ತರ ಇಡಲಾಗುತ್ತೆ. ಸೊ ಸ್ಪೆಷಲಿ ನೀವು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ, ಸೊ ಡಿಪ್ಲೊಮಾ ಯಾರಾದ್ರೆ ಮಾಡಿದ್ರೆ ಇದಕ್ಕೆ ಅಪ್ಲೈ ಮಾಡೋಕೆ ತುಂಬಾನೇ ಈಸಿ ಎಕ್ಸ್ಪೀರಿಯನ್ಸ್, ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಇಂಜಿನಿಯರಿಂಗ್ ಅಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ನೀವು ಬೇರೆ ಸ್ಟ್ರೀಮ್ ಇದ್ದಿದ್ರ, ಐ ಮೀನ್ ಬಿಎ ಬಿಎಸ್ಸಿ ಏನಾದ್ರೂ ಮಾಡಿದ್ರೆ, ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಥವಾ ಡಿಪ್ಲೊಮಾ ಫ್ರೆಂಡ್ಸ್, ಸೊ ಸ್ಪೆಷಲಿ ಡಿಪ್ಲೊಮಾ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ, ತುಂಬಾನೇ ಯೂಸ್ಫುಲ್ ಇದೆ ಅವರಿಗೆ. ತುಂಬಾ ಇಂಪಾರ್ಟೆಂಟ್ ಮತ್ತೆ ಒಳ್ಳೆ ಪೋಸ್ಟ್ ನ ಬಿಇಎಲ್ ನಲ್ಲಿ ಬಿಟ್ಟಿದ್ದಾರೆ, ಮತ್ತೆ ಪರ್ಮನೆಂಟ್ ಜಾಬ್ ಇದೆ ಗೈಸ್. ಸೊ ನಿಮ್ ಹತ್ರ ಯಾರಾದ್ರೂ, ನಿಮ್ ರಿಲೇಷನ್ ಅಲ್ಲಿ ಯಾರಾದ್ರೂ ಡಿಪ್ಲೊಮಾ ಮಾಡಿದ್ರೆ, ಖಂಡಿತವಾಗಿ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ ಅವರಿಗೆ. ಓಕೆ, ಸೊ ಏನೇನಿದೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಳ್ಳೇದ್ ಅನ್ಸಿದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಓಕೆ, ಸೊ ಫಸ್ಟ್ ಒನ್ ಪೋಸ್ಟ್ ಹೆಸರು ಏನಿದೆ ಅಂತ ನೋಡಿ. ಸೊ ಇಎಟಿ ಅಂದ್ರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಂತ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅನ್ನೋದು ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಜಾಬ್ ಟೈಪ್ ಏನಿದೆ ಅಂತ, ಓಕೆ, ಸೊ ಇವಾಗ ನಾವು ಜಾಬ್ ಟೈಪ್ ನ ನೋಡಿದ್ರೆ, ಸೊ ಇಲ್ಲಿ ನೀವು ನೋಡಬಹುದು, ಸೊ ಪರ್ಮನೆಂಟ್ ಬೇಸಿಸ್ ಅಲ್ಲಿ ಇದೆ, ಸೊ ಪರ್ಮನೆಂಟ್ ಜಾಬ್ ಆ ಜಾಬ್ ಆಗಿದೆ. ದೆನ್ ಲೊಕೇಶನ್ ಬೆಂಗಳೂರಲ್ಲಿ ಇದೆ, ಸೊ ಬೆಂಗಳೂರಲ್ಲಿ ಪೋಸ್ಟಿಂಗ್ ನ ಮಾಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ತಿಂಗಲ್ಲಿ ಪೋಸ್ಟ್ ಯಾವ ತರ ಹಂಚಿಕೆ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಇಟಿಎ. ಸೊ ಇದಕ್ಕೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಏನ್ ಬೇಕಾಗಿದೆ, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಫ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಫಾರ್ ಮಿನಿಮಮ್ 3 ಇಯರ್ಸ್ ಅಂತ. ಸೊ ಅಟ್ ಲೀಸ್ಟ್ 3 ವರ್ಷದ ಡಿಪ್ಲೊಮಾನ ಒಂದು ಯೂನಿವರ್ಸಿಟಿಯಿಂದ ಒಂದು ಕಾಲೇಜ್ ಇಂದ ನಾವು ಇಲ್ಲಿ ಮುಗಿಸಿರ್ಬೇಕಾಗುತ್ತೆ. ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ತುಂಬಾನೇ ಯೂಸ್ಫುಲ್ ಇದು. ಓಕೆ, ದೆನ್ ಸ್ಟ್ರೀಮ್ಸ್ ಅಥವಾ ಡಿಸಿಪ್ಲಿನ್ ಯಾವ್ದಾವ್ದು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೊ ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿರೋದ್ರಿಂದ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ಗೆ ಡಿಪ್ಲೊಮಾ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಮುಗಿಸಿದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ಅಂಡ್ ಮೆಕ್ಯಾನಿಕಲ್ ಅವರು ಕೂಡ ಇದರಲ್ಲಿ ಪೋಸ್ಟ್ ನ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ಗೆ 14 ಪೋಸ್ಟ್ ಇದೆ, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ 10 ಪೋಸ್ಟ್ ಇದೆ. ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾವುದೇ ತರಹದಂತದ್ದು ಕೇಳಿಲ್ಲ. ಸೊ ಇಲ್ಲಿ ನೋಡಬಹುದು ನೀವು ನೀಲ್ ಅಂತ ಕೊಟ್ಟಿದೆ, ಅಂಡ್ ರಿಸರ್ವೇಷನ್ ಯಾವ ತರ ಕೊಟ್ಟಿದ್ದಾರೆ. ಸೊ ಅನ್ರಿಸರ್ವ್ಡ್ ಇದರಲ್ಲಿ 13 ಇದೆ, ದೆನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ 2 ಇದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 6 ಕೊಟ್ಟಿದ್ದಾರೆ, ಎಸ್ ಸಿಗೆ 3 ಕೊಟ್ಟಿದ್ದಾರೆ, ಎಸ್ ಟಿ 1 ಕೊಟ್ಟಿದ್ದಾರೆ. ಸೊ ಟೋಟಲ್ 24 ಪೋಸ್ಟ್ ಅಲ್ಲಿ ಈ ತರ ರಿಸರ್ವೇಷನ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಅವ್ರಿಗೆ ಕೂಡ 1 ಪೋಸ್ಟ್ ನಲ್ಲಿ ಕೊಡಲಾಗಿದೆ. ಸೊ ಅಟ್ ದ ಎಂಡ್ ನೀವು ನೋಡಬಹುದು. ಅಂಡ್ ಪೇ ಸ್ಕೇಲ್ ಯಾವ ತರ ಇರುತ್ತೆ ಗೈಸ್, ಓಕೆ, ಸೊ 6ನೇ ಪೇ ಸ್ಕೇಲ್ ಇರುತ್ತೆ, ಇಲ್ಲಿ 25,000 ಸ್ಟಾರ್ಟ್ ಆಗುತ್ತೆ, 90,000 ಹೋಗುತ್ತೆ. ದೆನ್ ಸಿ ಟಿ ಸಿ ಓವರ್ ಆಲ್ ಏನ್ ಹೇಳ್ಬೋದು, 6 ಲಕ್ಷ ಇರುತ್ತೆ ಒಂದು ಎಲ್ಲಾ ಎಚ್ ಆರ್ ಐ ಮೀನ್ ಅಲೋವೆನ್ಸಸ್ ಎಲ್ಲ ಸೇರ್ಬಿಟ್ಟು. ಓಕೆ, ಸೊ ನಿಯರ್ಲಿ 50,000 ಬೀಳುತ್ತೆ ಒಂದ್ ಮಂತ್ಗೆ. ಓಕೆ, ಸೊ ಟ್ರೈನಿಂಗ್ ಆಗ್ಬಿಟ್ಟು ಫೈನಲ್ ಸೆಲೆಕ್ಷನ್ ಆದ್ಮೇಲೆ. ಓಕೆ, ಸೊ ಇದು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅವ್ರಿಗೆ ಆಗುತ್ತೆ. ದೆನ್ ಟೆಕ್ನಿಷಿಯನ್ ಸಿ ಅಂತ ಇದೆ. ಸೊ ನೀವು ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವರಿಗೂ ಕೂಡ ಇದೆ, ಇಲ್ಲ ನಾನು ಜಸ್ಟ್ ಎಸ್ ಎಸ್ ಎಲ್ ಸಿ ಮುಗಿಸಿದೀನಿ ಅಂದ್ರೆ ಅವ್ರಿಗೆ ಕೂಡ ಇದರಲ್ಲಿ ಜಾಬ್ಸ್ ನ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ಸಿ ಅಂತ. ತುಂಬಾ ಒಳ್ಳೆ ಅವಕಾಶ, ನೀವು ಎಸ್ ಎಸ್ ಎಲ್ ಸಿ ಮುಗಿಸಿದ್ರೆ, ನೀವು ಐ ಟಿ ಐ ಮುಗಿಸಿದ್ರೆ, ಅಥವಾ ಒಂದ್ ಇಯರ್ ಯಾವ್ದಾದ್ರು ಒಂದು ಇಂಟರ್ನ್ಶಿಪ್ ಅಥವಾ ಅಪ್ರೆಂಟಿಸ್ಶಿಪ್ ನೀವು ಮುಗಿಸಿದ್ರೆ ಇದ್ರ ಮೇಲೆ, ಅಥವಾ ಇದಕ್ಕೆ ಬಿಟ್ಟು ನೀವು 3 ಇಯರ್ಸ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಅಂದ್ರೆ 3 ವರ್ಷ ಎಲ್ಲಾದ್ರೂ ಅಪ್ರೆಂಟಿಸ್ಶಿಪ್ ಮುಗಿಸಿದ್ರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಯಾವ್ಯಾವ ಸ್ಟ್ರೀಮ್ ಇಂದ ಮುಗಿಸಿರ್ಬೇಕು ಅಥವಾ ಏನೇನ್ ಮಾಡಿರ್ಬೇಕು, 1 ಇಯರ್ ಅಪ್ರೆಂಟಿಸ್ಶಿಪ್, ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ. ಸೊ ಎಲೆಕ್ಟ್ರೋ ಮೆಕ್ಯಾನಿಕ್ ಅಂತ ನೀವು ಮುಗಿಸಿದ್ರೆ 17 ಪೋಸ್ಟ್ ಇದೆ, ದೆನ್ ಫಿಟ್ಟರ್ ಅಲ್ಲಿ ಮುಗಿಸಿದ್ರೆ 3 ಪೋಸ್ಟ್ ಇದೆ, ಮಷಿನಿಸ್ಟ್ ಅಲ್ಲಿ ಮುಗಿಸಿದ್ರೆ 6 ಪೋಸ್ಟ್ ಇದೆ, ವೆಲ್ಡರ್ ಮುಗಿಸಿದ್ರೆ 1 ಪೋಸ್ಟ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ಕೂಡ ನಿಲ್ಲಿದೆ ಅಂದ್ರೆ ಯಾವುದೇ ತರಹ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಕೇಳಿಲ್ಲ. ನೆಕ್ಸ್ಟ್ ರಿಸರ್ವೇಷನ್, ಸೊ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 13 ಪೋಸ್ಟ್ ಇದೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ 2 ಇದೆ, ಒಬಿಸಿ 7 ಇದೆ, ಎಸ್ ಸಿ 4 ಇದೆ, ಅಂಡ್ ಎಸ್ ಟಿ 1 ಇದೆ. ಸೊ ಇದಕ್ಕೆ ಪಿ ಎಸ್ ಕೆ ನೀವು ನೋಡಬಹುದು 21,000 ಇಂದ ಸ್ಟಾರ್ಟ್ ಆಗುತ್ತೆ, 82,000 ವರೆಗೂ ಬರುತ್ತೆ. ಸೊ ಇದು 5.36 ಇದೆ, ಸೊ ಅದಕ್ಕಿಂತ 1.5 ಲಕ್ಷ ಕಮ್ಮಿ ಇದೆ ಒಂದು ವರ್ಷಕ್ಕೆ. ಓಕೆ, ಸೊ ಎಸ್ ಎಸ್ ಎಲ್ ಸಿ ಐ ಟಿ ಐ ಯಾರು ಮುಗಿಸಿದ್ದಾರೆ ಅವ್ರ ಜೊತೆಗೆ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ, ಅವರಿಗೆ ಜಾಸ್ತಿ ಇನ್ಫಾರ್ಮೇಶನ್ ಈ ತರ ಅಂತೂ ತಲುಪೋದಿಲ್ಲ, ಯಾರು ಅಪ್ಲೈ ಮಾಡಲ್ಲ ಈ ಪೋಸ್ಟ್ಗೆ. ಓಕೆ, ಸೊ ಅದಕ್ಕೆ ಈ ಟೆಕ್ನಿಷಿಯನ್ ಸಿ ಪೋಸ್ಟ್ ಇವೆ ಅಲ್ಲ, ಸೊ ಇವುಗಳು ಜಾಸ್ತಿ ಜನರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಎಲ್ಲರವರೆಗೂ ತಲುಪಿಸಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರು ಇದ್ದಾರೆ ಅವರಿಗೆಲ್ಲರಿಗೂ.
ಓಕೆ, ಸೊ ನೆಕ್ಸ್ಟ್ ಥಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ, ಫಸ್ಟ್ ಒಂದು ಏಜ್ ಕ್ರೈಟೀರಿಯಾ ನೀವು ನೋಡಿದ್ರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಇಐಟಿ ಅವರಿಗೆ ಅಪ್ಪರ್ ಏಜ್ ಲಿಮಿಟ್ 28 ವರ್ಷ ಕೊಟ್ಟಿದ್ದಾರೆ. ಸೊ ಅದು ಕನ್ಸಿಡರ್ ನಾವು ಮಾಡ್ತಾರೆ 1/1/2021 ನೋಡ್ತಾರೆ. ದೆನ್ ಟೆಕ್ನಿಷಿಯನ್ ಸಿ ಗೆ 28 ವರ್ಷ ಇದೆ, ಬಟ್ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ, ಇದು ಅನ್ರಿಸರ್ವ್ಡ್ಗೆ, ಅಂದ್ರೆ ಯಾವ್ದೇ ತರ ರಿಸರ್ವೇಷನ್ ಇಲ್ಲ ನನಗಂದ್ರೆ 28 ವರ್ಷ. ನೀವೇನಾದ್ರೂ ಇಲ್ಲಿ ರಿಸರ್ವೇಷನ್ ಅಪ್ಲೈ ಮಾಡಿದ್ರೆ ಅಥವಾ ನೀವು 2A, 2B, 3A, 3B ತರ ಯಾರು ಬರ್ತಿದ್ರೆ ದೆನ್ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ ಅಪ್ಪರ್ ಏಜ್ ಲಿಮಿಟ್ ಗೆ. ಅಂಡ್ SC/ST ಅವರಿಗೆ 5 ಇಯರ್ಸ್ ಇದೆ, ಪರ್ಸನಲ್ ವಿತ್ ಡಿಸೆಬಿಲಿಟಿ ಅವರಿಗೆ ಮಿನಿಮಮ್ 40% ಡಿಸೆಬಿಲಿಟಿ ಇರಬೇಕು, ಅವರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಡಲಾಗಿದೆ. ಓಕೆ, ಸೊ ಇಲ್ಲಿ ಡೀಟೇಲ್ಸ್ ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ. ನೆಕ್ಸ್ಟ್ ಥಿಂಗ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಆಸ್ ನಾವು ಹೇಳಿದಾಗೆ ESTE ಅಂದ್ರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅವರಿಗೆ ನಾರ್ಮಲ್ ಆಗಿ ಡಿಪ್ಲೊಮಾ ಮುಗಿಸಿರ್ಬೇಕು. ಸೊ ಮಿನಿಮಮ್ ಪರ್ಸೆಂಟೇಜ್ 60% ಅಗ್ರಿಗೇಟ್ ಆಗಿರ್ಬೇಕು, ಅಂದ್ರೆ ಡಿಪ್ಲೊಮಾಲಿ 60% ಇರ್ಬೇಕು ನಿಮ್ಗೆ. ಅಂಡ್ SC/ST ಇದ್ರೆ 50% ಇದ್ರೆ ಸಾಕು. ಸೊ ಟೆಕ್ನಿಷಿಯನ್ ಸಿ ಅವರಿಗೆ 60% SSLC ಅಲ್ಲಿ ಅಂಡ್ 50% ಇದು ಐ ಮೀನ್ SC/ST ಅವರಿಗೆ 50% 10% ರಿಲ್ಯಾಕ್ಸೇಷನ್ ಇದೆ. ಆಯ್ತಾ, ಸೊ ಇದು ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ತರ ಸೆಲೆಕ್ಷನ್ ನ ಮಾಡಲಾಗುತ್ತೆ. ಸೊ ಇದರಲ್ಲಿ ಎರಡ್ ಪೇಪರ್ ಇರುತ್ತೆ ಗೈಸ್. ದ ಕ್ಯಾಂಡಿಡೇಟ್ಸ್ ಮೀಟಿಂಗ್ ದ ಕ್ರೈಟೀರಿಯಾ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಸೆಲೆಕ್ಷನ್ ಪ್ರೋಸೆಸ್. ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ ಟು ಅಪಿಯರ್ ಫಾರ್ ಅನ್ ರಿಟರ್ನ್ ಟೆಸ್ಟ್ ಆಫ್ 150 ಮಾರ್ಕ್ಸ್. ಸೊ 150 ಮಾರ್ಕ್ಸ್ಗೆ ಟೋಟಲ್ ಎಕ್ಸಾಮ್ ನ ಇಡಲಾಗುತ್ತೆ. ಸೊ ಅದರಲ್ಲಿ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಇದೆ. ಸೊ ಪಾರ್ಟ್ ಒನ್ 50 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ಜನರಲ್ ಆಪ್ಟಿಟ್ಯೂಡ್ ನ ಕೇಳಲಾಗುತ್ತೆ. ಸೊ ಏನಿರುತ್ತೆ ಅದರಲ್ಲಿ, ಜನರಲ್ ಮೆಂಟಲ್ ಅಬಿಲಿಟಿ ಅಂಡ್ ಆಪ್ಟಿಟ್ಯೂಡ್ ಟು ಲಾಜಿಕಲ್ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್, ಅನಾಲಿಟಿಕಲ್ ಕ್ವಶನ್ಸ್ ಇರ್ಬೋದು, ಕಾಂಪ್ರಿಹೆನ್ಷನ್ ಅಬಿಲಿಟಿ ಇರ್ಬೋದು, ಬೇಸಿಕ್ ನ್ಯೂಮರಸಿ ಇರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ ಇರ್ಬೋದು, ಅಥವಾ ಜನರಲ್ ನಾಲೆಜ್ ಇರ್ಬೋದು. ಸೊ ಇದನ್ನೆಲ್ಲೂ ಕೇಳಲಾಗುತ್ತೆ ಜನರಲ್ ಆಪ್ಟಿಟ್ಯೂಡ್ ಪೇಪರ್ ಒನ್ ನಲ್ಲಿ. ನೆಕ್ಸ್ಟ್ ಪೇಪರ್ ಪರ್ಟಿಕ್ಯುಲರ್ ಇರುತ್ತೆ, ನೀವು ಯಾವ ಸ್ಟ್ರೀಮ್ ಇಂದ ಬರ್ತೀರಾ ಆ ಸ್ಟ್ರೀಮ್ ಇಂದ 100 ಕ್ವಶನ್ ನ ಕೇಳಲಾಗುತ್ತೆ. ಲೈಕ್ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂದ ಬರ್ತಿದ್ರೆ ಅದರಂತೆ ನಿಮ್ಗೆ 100 ಕ್ವಶನ್ ಕೇಳಲಾಗುತ್ತೆ. ನೀವು ಮೆಕ್ಯಾನಿಕಲ್ ಇಂದ ಬರ್ತಿದ್ರೆ ನಿಮ್ಗೆ 100 ಕ್ವಶನ್ಸ್ ನ ಮೆಕ್ಯಾನಿಕಲ್ ಇಂದ ಕೇಳಲಾಗುತ್ತೆ. ಸೊ ಇದು ಸ್ಪೆಸಿಫಿಕ್ ಸ್ಟ್ರೀಮ್ ಸ್ಪೆಸಿಫಿಕ್ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದು ಹೇಳಿದಾಗೆ ಕ್ವಶನ್ಸ್ ಸ್ಪೆಸಿಫಿಕ್ ಡಿಸಿಪ್ಲಿನ್ ಇಂದ ಬರುತ್ತೆ. ಓಕೆ, ಸೇರ್ಬಿಟ್ಟು 150 ಮಾರ್ಕ್ಸ್ ಇದು ಕೌಂಟ್ ಆಗುತ್ತೆ. ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡಿ ಏನಿದೆ. ಜನರಲ್ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 35% ಇನ್ ಬೋತ್ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಸಪರೇಟ್ಲಿ. ಸೊ ಇದು ಮಿನಿಮಮ್ ಇಷ್ಟು ಬೆಳೆಯಬೇಕು, ಇದಕ್ಕಿಂತ ಕಡಿಮೆ ಬಿದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಅಂಡ್ SC/ST ಅವರಿಗೆ 30% ಇಡಲಾಗಿದೆ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ನಲ್ಲಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಗೈಸ್, ಸೊ EAT ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಈ ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ತಿದ್ರೆ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಐ ಮೀನ್ ಶಾರ್ಟ್ ಲಿಸ್ಟ್ ಆದ್ಮೇಲೆ ಫಸ್ಟ್ ನಿಮ್ಗೆ ಒಂದು ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. 1 ಇಯರ್ ಟ್ರೈನಿಂಗ್ ಇರುತ್ತೆ, 6 ಮಂತ್ ಟ್ರೈನಿಂಗ್ ಇರುತ್ತೆ ಸಾರಿ. ಅದರಲ್ಲಿ 10,000 ರೂಪಾಯಿ ನಿಮ್ಗೆ ಅಲೋವೆನ್ಸ್ ನ ಕೊಡಲಾಗುತ್ತೆ, ಸ್ಟೈಪೆಂಡ್ ನ ಕೊಡಲಾಗುತ್ತೆ. ಅಂದ್ರೆ 6 ಮಂತ್ಸ್ ಟ್ರೈನಿಂಗ್ ನ ಕೊಡ್ತಾರೆ ನಿಮ್ಗೆ. ಓಕೆ, ಸೊ ಅದ್ ಬಿಟ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ಅಪ್ಲಿಕೇಶನ್ ಫೀಸು ಜನರಲ್ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಆರ್ ರಿಕ್ವೈರ್ಡ್ ಟು ಪೇ ಅನ್ ಅಪ್ಲಿಕೇಶನ್ ಫೀಸ್ ಆಫ್ RS 300. ಸೊ 300 ರೂಪಾಯಿನ ಕೊಡಬೇಕಾಗುತ್ತೆ ಜನರಲ್ ಮತ್ತೆ OBC ಎಲ್ಲ ಅವರು. ದೆನ್ SC/ST ಓಕೆ, ಸೊ ಫಿಸಿಕಲಿ ಅವ್ರ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಆರ್ ಎಕ್ಸೆಪ್ಟೆಡ್ ಫ್ರಮ್ ಪೇಯಿಂಗ್ ಅಪ್ಲಿಕೇಶನ್ ಫೀಸ್. ಅಂದ್ರೆ SC/ST ಮತ್ತೆ PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಫೀಸ್ ಕೊಡೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಓಕೆ, ಸೊ ಅಪ್ಲಿಕೇಶನ್ ಫೀಸ್ ರಿಫಂಡೇಬಲ್ ಅದೆಲ್ಲ ನೀವು ನೋಡಬಹುದು. ಸೊ ಅಪ್ಲಿಕೇಶನ್ ಫೀಸ್ ನೀಡ್ ಟು ಬಿ ರಿಮಿಟೆಡ್ ಥ್ರೂ ಆನ್ಲೈನ್ ಮೋಡ್, ದಟ್ ಈಸ್ SBI ಕಲೆಕ್ಟ್. ಸೊ ಆನ್ಲೈನ್ ಮೋಡ್ ಅಲ್ಲೇ ಕೊಡಲಾಗುತ್ತೆ ಇದನ್ನ SBI ಕಲೆಕ್ಟ್. ಸೊ ಚಾನಲ್ ಕೂಡ ಕ್ರಿಯೇಟ್ ಮಾಡಬಹುದು ನೀವು ಇಲ್ಲಿ SBI ಬ್ಯಾಂಕ್. ಓಕೆ, ಸೊ ಪೇಮೆಂಟ್ ಹೇಗೆ ಮಾಡಬೇಕು ಅಂದ್ರೆ ಈ ವೆಬ್ಸೈಟ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು, onlinesbi.com. ಸೊ ಇದರ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಅಂತ ನೆಕ್ಸ್ಟ್ ನಾವು ಇನ್ನೊಂದು 2 ದಿನದಲ್ಲಿ ಒಂದು ಕಂಪ್ಲೀಟ್ ಟ್ಯುಟೋರಿಯಲ್ ನ ಬಿಡ್ತಿದೀವಿ. ಲೈಕ್ ಯಾವ ತರ ನೀವು ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಯಾವ ತರ ಪೋಸ್ಟ್ ಕೋಡ್ ನ ಹಾಕಬೇಕು, ಸ್ವಲ್ಪ ಇದರಲ್ಲಿ ಟ್ರಿಕಿ ಇರುತ್ತೆ. ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನೆಕ್ಸ್ಟ್ 2 ದಿನದಲ್ಲಿ ಇದ್ರ ಮೇಲೆ ಕಂಪ್ಲೀಟ್ ವಿಡಿಯೋ ರಿಗಾರ್ಡಿಂಗ್ ಹೇಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು ಅಂತ ನಾವು ಅಪ್ಲೋಡ್ ಮಾಡ್ತಿದ್ವಿ. ಸೊ ಅದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ರಿಗಾರ್ಡಿಂಗ್ BEL ರಿಕ್ರೂಟ್ಮೆಂಟ್. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಇದು ಆನ್ಲೈನ್ ವೆಬ್ಸೈಟ್ ಇದೆ, ದಟ್ BEL ಇಂಡಿಯಾ. ಸೊ ಇದ್ರ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಬರ್ಬೋದು. ಇದಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಓಕೆ, ಸೊ ನೀವು ಹೋಮ್ ಪೇಜ್ ಅಲ್ಲಿ ಇದ್ರೆ ಇಲ್ಲಿ ಕರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಈ ಕರೆಕ್ಟ್ ಡೈರೆಕ್ಟ್ ನಾನು ಇದನ್ನೇ ಕೊಟ್ಟಿರ್ತೀನಿ, ಇದೇ ಪೇಜ್ ಅಲ್ಲಿ ಬರ್ತೀರಾ. ಆಯ್ತಾ, ಇದು ಬಂದ ಮೇಲೆ ಕ್ಲಿಕ್ ಹಿಯರ್ ಟು ವ್ಯೂ. ಸೊ ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ಸ್ ಫಾರ್ ಬೆಂಗಳೂರು ಕಾಂಪ್ಲೆಕ್ಸ್ ಇದೆ ಇಲ್ಲ.
ಇದ್ರ ಮೇಲೆ ಲಾಸ್ಟ್ ಡೇಟ್ ಟು ಅಪ್ಲೈ ಫೆಬ್ರವರಿ 3 ಇದೆ ಅಂತ ನೆನಪಿರಲಿ. ಸೊ ಇದನ್ನ ಮೆನ್ಷನ್ ಮಾಡಿರ್ಲಿಲ್ಲ ನಾವು ಇಲ್ಲಿವರೆಗೂ. ಸೊ ಫೆಬ್ರವರಿ 3 ಅಷ್ಟರಲ್ಲಿ ಅಪ್ಲಿಕೇಶನ್ ಆಗ್ಬೇಕು, ಫೆಬ್ರವರಿ 4 ಅಷ್ಟರಲ್ಲಿ ಫೀಸ್ ನ ಪೇ ಮಾಡಬೇಕು. ಓಕೆ, ಸೊ ಇದರಲ್ಲಿ ಟು ಅಪ್ಲೈ ಫಾರ್ ದ ಪೋಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಲಿಂಕ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್, ದೆನ್ ಈ ತರ ಎಲ್ಲಾ ಡೀಟೇಲ್ಸ್ ನ ಇಲ್ಲಿ ನೋಡಬಹುದು. ಸರ್ಟಿಫಿಕೇಟ್ ಯಾವ ತರ ಇರಬೇಕು ಎಲ್ಲವೂ. ಓಕೆ, ಸೊ ನೀವು ಅಪ್ಲೈ ಮಾಡೋಕೆ ಟು ಅಪ್ಲೈ ಫಾರ್ ದ ಪೋಸ್ಟ್ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಇದರಿಂದ ನೀವು ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ತೀರಾ, ಅಲ್ಲಿ ಅಪ್ಲೈ ಮಾಡಬಹುದು ಈಸಿಲಿ. ಓಕೆ, ಸೊ ಇದು ಅಫಿಷಿಯಲ್ ನೋಟಿಫಿಕೇಶನ್ ಇದೆ, ಇದನ್ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ನೋಡಬಹುದು ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಒಳ್ಳೆ ಅನಿಸಿದೆ. ಪ್ಲೀಸ್ ಶೇರ್ ಮಾಡಿ SSLC ITR ದೆನ್ ಡಿಪ್ಲೊಮಾ ಫ್ರೆಂಡ್ಸ್ ಜೊತೆ. ಸೊ ವಿಡಿಯೋ ಒಳ್ಳೆ ಅನಿಸಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಇನ್ ದ ನೆಕ್ಸ್ಟ್ ಒನ್.